ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನಿಮಗೆ ನಾನು ವಾರ್ಷಿಕ ಘೋಷಣೆ ತಿಳಿಸಿಕೊಟ್ಟಿದ್ದೇನೆ, ಅದೇ ರೀತಿ ಒಂದು ಮಾಸ ಘೋಷಣೆ ಕೂಡ ತಿಳಿಸಲು ಇಚ್ಛಿಸುತ್ತೇನೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಬರುವಂತಹ ಈ ಒಂದು ಆಗಸ್ಟ್ ಮಾಸದಲ್ಲಿ ಈ ಒಂದು ಧನುರಾಶಿ ಯಾವ ರೀತಿಯಾಗಿ ನಿಮಗೆ ಫಲವನ್ನು ಕೊಡ್ತಾ ಇದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ ಈ ಒಂದು ಆರೋಗ್ಯದ ಬಗ್ಗೆ ನೋಡಬೇಕು. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಆರೋಗ್ಯದ ನೋಡುವುದಾದರೆ ಅವರಿಗೆ ಈ ಒಂದು ಕಳೆದಂತಹ ತಿಂಗಳುಗಳಿಂದ ಈ ಒಂದು ತಿಂಗಳು ಪರ್ಟಿಕ್ಯುಲರ್ ಆಗಿ ಈ ಒಂದು ತಿಂಗಳು ಅವರಿಗೆ ಸ್ವಲ್ಪ ಆರೋಗ್ಯ ಕಡೆ ಅವರು ಗಮನ ಕೊಡಬೇಕಾಗತ್ತೆ. ಕಾರಣಾಂತರ ಗೊತ್ತಾಗೋದಿಲ್ಲ ವೀಕ್ಷಕರೇ, ಯಾರ್ಯಾರಿಗೆ ಯಾವುದೋ ಪ್ರಾಬ್ಲಮ್ ಇರ್ತದೆ ಅಂಥೇಳಿ. ಹಾಗಾಗಿ ಟೋಟಲ್ ಆಗಿ ಹೇಳಿ ತೋರಿಸ್ತಾ ಇದೆ ಅಂತಂದರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಸಮಸ್ಯೆ ಕಾಣ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಜಾಗರೂಕತೆಯಿಂದ ಇರಿ, ಯಾಕಂದರೆ ಈ ಒಂದು ಹವಾಮಾನ ಕೂಡ ಹಾಗೆ ಬರ್ತಾ ಇದೆ. ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಒಂದು ಲೈನಲ್ಲೇ ಒಂದು ನಿಮ್ಮದು ಆ್ಯಕ್ಟಿವಿಟಿ ಮಾಡಿಕೊಂಡು ಆ ರೀತಿ ಒಂದು ಕರೆಕ್ಟಾಗಿದ್ದರೆ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿದೆ, ನೀವು ಸುಧಾರಿಸ್ಕೊಂಡು ಹೋಗ್ಬೋದು. ವೀಕ್ಷಕರೇ, ಇನ್ನು ಸಣ್ಣ ಪುಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಫಸ್ಟ್ ತೋರಿಸ್ಕೊಂಬಿಡಿ. ಇನ್ನು ವೀಕ್ಷಕರೇ, ಈ ಒಂದು ಹಣಕಾಸು ವ್ಯವಸ್ಥೆ ಈ ಒಂದು ರಾಶಿಯವರಿಗೆ ನೋಡೋದಾದರೆ ಅದು ಸಹ ಅಷ್ಟೇ. ನಿಮಗೆ ಯಾವುದೇ ರೀತಿಯಂತಹ ನಿಮಗೆ ಕುಟುಂಬ ನಿರ್ವಹಣೆಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ, ಅದೆಲ್ಲವೂ ಕೂಡ ಕರೆಕ್ಟಾಗಿ ನಿರ್ವಹಣೆ ಆಗ್ತಿರ್ತದೆ. ಆದರೆ ನೀವು ಏನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಲಾಭಾಂಶ ಪಡಿಬೇಕು ಅಂತ ಆಸೆ ಪಡ್ತಿರಲ್ಲ, ಅದು ಯಾವುದೂ ಆಗೋದಿಲ್ಲ ವೀಕ್ಷಕರೇ. ಈ ಒಂದು ತಿಂಗಳು ಸ್ವಲ್ಪ ನಿಮ್ಮ ಒಂದು ರಾಶಿಗೆ ಸ್ವಲ್ಪ ಕಠಿಣ ಪರಿಶ್ರಮ ಪಡಬೇಕಾಗತ್ತೆ ಅಂತ ತೋರಿಸ್ತಾ ಇದೆ. ಒಳ್ಳೇದಾಗತ್ತೆ, ಆದರೆ ಸ್ವಲ್ಪ ಟೈಮ್ ಬೇಕಷ್ಟೆ. ಯಾಕಂದರೆ ಈ ಒಂದು ಕೆಲವೊಂದು ಗ್ರಹಗಳ ಸಂಚಾರಗಳಿಂದ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ. ಪ್ರತಿಯೊಂದು ರಾಶಿಗೂ ಸಹ ಆಗುತ್ತೆ, ಅದೇ ರೀತಿ ಈ ಒಂದು ರಾಶಿಗೂ ಸಹ ಈ ಒಂದು ತಿಂಗಳಲ್ಲಿ ಬಂದಿದೆ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಏರುಪೇರು ಆಗ್ತಿರ್ತದೆ. ಅದಕ್ಕೋಸ್ಕರ ಹೆಚ್ಚಿನ ಮಟ್ಟಿಗೆ ನಾವು ಆಸೆನೇ ಇಟ್ಕೋಬಾರ್ದು. ಹೆಚ್ಚಿನ ಮಟ್ಟ ನಾನು ಮಾಡ್ತೀನಿ ಅನ್ನೋ ಒಂದು ಲಾಭ ಅಂಥೇಳಿ ನಾವೇನು ನಾವು ಗರ್ವದಿಂದ ಹೇಳ್ಕೊಂಡು ಮಾಡ್ತೀವಲ್ಲ, ನಾ ಇಷ್ಟು ಮಾಡ್ತೀನಿ ಇಷ್ಟು ತೆಗಿತೀನಿ ಅಂಥೇಳಿ ಆ ರೀತಿ ಆಗೋದಿಲ್ಲ. ಇನ್ನು ವೃತ್ತಿ ಜೀವನ ನೋಡುವುದಾದರೆ ವೀಕ್ಷಕರೇ, ನೀವು ಬಹಳಷ್ಟು ಕಷ್ಟಪಟ್ಟು ಕೆಲಸನ ಮಾಡ್ತೀರಾ ಇಲ್ಲ ಅನ್ನೋದಿಲ್ಲ, ಆದರೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಫಲ ಬರ್ತಾ ಇರೋದಿಲ್ಲ. ಹಾಗಂಥೇಳಿ ನೀವೇನು ಮಾಡ್ತೀರಾ, ಮತ್ತೆ ಏನಾದರೂ ಒಂದು ಗೋಲ್ಮಾಲ್ ಏರಾಪೇರಿ ಮಾಡ್ಕೊಂಡು ಮಾಡಬೇಕಪ್ಪ ಅನ್ನೋ ಒಂದು ನಿಮ್ಮಲ್ಲಿ ಆಸೆ ಛಲ ಇರ್ತದಲ್ಲ, ಅದನ್ನು ಮಾಡೋಕೆ ಹೋಗ್ತೀರಾ, ಆದರೆ ಸುಖ ಸುಮ್ಮನೆ ನೀವು ಶುಲ್ಕವನ್ನು ಕಟ್ತೀರಾ ಅಂತೇಳಿ ಕಾಣ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಟೈಮ್ ಬೇಕು ವೀಕ್ಷಕರೇ ಎಲ್ಲದಕ್ಕೂ ಸಹ. ಈ ಒಂದು ಟೈಮ್ ನಿಮಗೆ ಒಳ್ಳೇದಾಗಿ ಬರ್ತಾ ಇದ್ರೆ ಅವಾಗ ನೀವು ಏನು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಇರುತ್ತೆ. ಅನವಶ್ಯಕವಾಗಿ ನಮ್ಮ ಗ್ರಹಗಳ ಜೊತೆ ನಾವು ಆಟಾಡೋದು ಬೇಡ ಅಂಥೇಳಿ. ಬರೋ ದುಡ್ಡನ್ನು ನಾವು ಮತ್ತೆ ಕಳ್ಕೊಂಡ್ರೆ ಮತ್ತೆ ಮೇಯರು ಕೊಡೋದಿಲ್ಲ ವೀಕ್ಷಕರೇ. ಹಾಗಾಗಿ ಸ್ವತಃ ನಾವೇ ಮಾಡ್ಕೋಬೇಕಾಗಿರುವ ಪರಿಸ್ಥಿತಿ ಇರೋದರಿಂದ ಆದಷ್ಟು ಈ ಒಂದು ಹಣದ ಒಂದು ಉಳಿತಾಯ ಮಾಡಿಕೊಂಡು ನೀವು ಇದ್ರೆ ಬಹಳ ಒಳ್ಳೆಯದು. ಇನ್ನು ಈ ಒಂದು ಶಿಕ್ಷಣ ನೋಡೋದಾದ್ರೆ ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಶಿಕ್ಷಣದಲ್ಲೂ ಸಹ ಅಷ್ಟೇ. ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಅವ್ರು ಯಾವುದೇ ಒಂದು ಪೋಸ್ಟಲ್ಲಿ ಹಾಕಿದ್ರು ಕೂಡ, ಅಂದರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಕಿದ್ರು ಅಷ್ಟೇ, ಹಾಗೆ ಒಂದು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಮೆಡಿಕಲ್ಸ್ ಯಾವ ಒಂದು ಇದಕ್ಕೆ ಹೋದ್ರೂ ಅಷ್ಟೇ ವೀಕ್ಷಕರು ತುಂಬ ಚೆನ್ನಾಗಿದೆ. ಇನ್ನು ಅಕೌಂಟೆನ್ಸಿಯವರಿಗಂತೂ ತುಂಬ ತುಂಬ ಚೆನ್ನಾಗಿದೆ, ಒಳ್ಳೆ ಫಲ ಪಡಿತಾರೆ, ಯಶಸ್ಸನ್ನು ಸಾಧ್ಕೊಂಡು ಹಾಗೆ ಅವರು ಮುಂದಿನ ಅಭ್ಯಾಸಕ್ಕೋಸ್ಕರ ಅವ್ರು ಮತ್ತೆ ವಿದೇಶ ಪ್ರಯಾಣ ಕೂಡ ಮಾಡುವಂಥ ಚಾನ್ಸಸ್ ಕಾಣ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇದೆ ವೀಕ್ಷಕರೇ. ಆದರೆ ಅವರು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮಾಡ್ತಾರೆ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ತುಂಬ ಸಂತೋಷದಿಂದ ಮಾಡ್ತಾರೆ ಹುಡುಗರು. ಶಿಕ್ಷಣ ವಿಚಾರದಲ್ಲಿ ಯಾವುದೂ ಪ್ರಾಬ್ಲಮ್ ಕಾಣ್ತಾ ಇಲ್ಲ, ಆರಾಮಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಕುಟುಂಬ ಪರಿವಾರ, ಈ ಒಂದು ಕುಟುಂಬ ಪರಿವಾರ ನೋಡೋದಾದರೆ ಅಲ್ಲೂ ಸಹ ಅಷ್ಟೇ. ಈ ಒಂದು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಪ್ರತಿಯೊಂದು ಕೆಲಸ ಮಾಡಿದ್ರು ಕೂಡ ಅಷ್ಟೇ. ಈ ಒಂದು ಮಕ್ಕಳು ಅವರು ತಮ್ಮ ತಂದೆ ತಾಯಿಗಳಾಗಲಿ ಅಥವಾ ಮನೇಲಿ ಅವರ ತಂದೆಯ ತಾಯಿ ಅಂದರೆ ಅಜ್ಜ ಅಜ್ಜಿಯರು ಇರೋರು, ಈ ರೀತಿ ಇರುವಂತಹ ಒಂದು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಏನಿರ್ತದೆ, ಈ ರೀತಿಲಿ ಇರುವವರಿಗೆ ಅವ್ರ ರೆಸ್ಪೆಕ್ಟ್ ಕೊಟ್ಕೊಂಡು ಮಾಡಿದರೆ ಅದರಲ್ಲಿ ಇರುವಂತಹ ಒಂದು ಒಳ್ಳೆ ಭಾವನೆಗಿಂತ ಎಲ್ಲರ ಒಂದು ಆಸೆನ ನಾವು ಒಂದು ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡು ನಾವು ಮಾಡ್ತೀವಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಂತಹ ಸಮಯದಲ್ಲಿ ಏನಾಗುತ್ತೆ, ನಾವು ಶಿಕ್ಷಣದ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸಿಗೆ ಅವರು ಅಂತಹವರ ಒಂದು ಆಶೀರ್ವಾದನ ಪಡೆದುಕೊಂಡ್ರೆ ಪ್ರತಿ ಒಂದು ಕ್ಷೇತ್ರದಲ್ಲವರು ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ಗೂ ಕೂಡ ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ರೀತಿಯಾಗಿ ಮನೆಯ ವಾತಾವರಣ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾಯಿದ್ರು ಸಹ ಈ ಒಂದು ಮನೆಯಲ್ಲಿ ಆದಾಯದ ಸಂಭವ ಸ್ವಲ್ಪ ಹೆಚ್ಚಾಗಿ ಕಾಣ್ತಾ ಇದೆ. ಅದು ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ.
ಯಾರ್ಯಾರು ಹೇಗೆ ದುಡಿತಿರ್ತಾರೋ ಮನೇಲಿ ಗೊತ್ತಾಗೋದಿಲ್ಲ. ಆದರೂ ಸಹ ಕೆಲವೊಂದು ರಾಶಿಗಳಲ್ಲಿ, ಅದರಲ್ಲೂ ಸಹ ಈ ಒಂದು ರಾಶಿಯಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ ಅಷ್ಟೇ, ಅಷ್ಟೇ ಜಾಸ್ತಿ ಅಂತೇಳಿ ನಾವು ಹೇಳೋದಿಲ್ಲ, ಇಲ್ಲ ತುಂಬ ಕಡಿಮೆ ಅಂತ ನಾನು ಹೇಳೋದಿಲ್ಲ. ಬಟ್ ಅವರ ಒಂದು ಲೈಫಿಗೆ ಅವ್ರು ಲೀಡ್ ಮಾಡ್ಕೋಬೋದು ಆ ರೀತಿಯಲ್ಲಿ ಇರ್ತದೆ. ಹಾಗೆಯೇ ಅವರು ಹೊಸದಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಕಾಣ್ತಾ ಇದೆ. ಹಾಗೆಯೇ ಹೊಸದಾಗಿ ಯಾವುದಾದ್ರೂ ಒಂದು ವ್ಯಾಪಾರ ಉದ್ಯೋಗ ನಾನು ಮಾಡ್ತೀರಪ್ಪ ಅಂತ ಹಠ ಮಾಡ್ಕೊಂಡು ಹೋಗೋದು ಕೂಡ ಅದರಲ್ಲೂ ಕೂಡ ಅರ್ಥವಿಲ್ಲ ವೀಕ್ಷಕರೇ. ಆ ರೀತಿ ಯಾವುದು ಮಾಡ್ಕೋಬೇಡಿ. ಈ ಒಂದು ತಿಂಗಳು ಸ್ವಲ್ಪ ನೀವು ಸಮಾಧಾನವಾಗಿದ್ರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ ವೀಕ್ಷಕರೇ. ನಿಮಗೆ ಆಗಲೇ ತಿಳಿಸಿದ ಪ್ರಕಾರ ಒಂದು ಸ್ವಲ್ಪ ಗ್ರಹಗಳ ಗತಿ ಸ್ವಲ್ಪ ಏರುಪೇರು ಆಗ್ತಿರ್ತದೆ, ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸದಾಗಿ ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಸಹ ನೀವು ಆರಂಭಿಸೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ವೀಕ್ಷಕರೇ, ಈ ಒಂದು ಪ್ರಯಾಣ ಮಾಡಿದ್ರೂ ಸಹ ಅಷ್ಟೇ ವೀಕ್ಷಕರೇ. ಈ ಒಂದು ದೇಶದೊಳಗೆ ಮಾಡಿದರೆ ನಿಮಗೆ ಬೇಕಾದ ಹಾಗೆ ನೀವು ಲಾಭವನ್ನು ಗಳಿಸ್ಕೊಳ್ತೀರಾ, ಅಂದರೆ ನಿಮ್ಮ ಓಡಾಟದಿಂದ ನಿಮ್ಮ ಒಂದು ಲಾಭವನ್ನು ನೀವು ಗಳಿಸ್ಕೋಬೋದು. ಈ ರೀತಿಯಾಗಿ ಮಾಡ್ಕೊಂಡ್ರೆ ಯಾವುದೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೂ ತೋರಿಸ್ತಾ ಇದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, ಈ ಒಂದು ಮಾಸದಲ್ಲಿ ಅವರ ಪ್ರಯಾಣದಿಂದ ಸಾಕಷ್ಟು ಲಾಭಗಳನ್ನು ಗಳಿಸಲು ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ತಿಂಗಳು ಅಂತ ಹೇಳಿದೆ ನಿಮಗೆ. ಹಾಗೆಯೇ ಅದರಲ್ಲಿ ಹೆಚ್ಚಿನವರು ತಮ್ಮ ದೇಶದೊಳಗೇ ಹೆಚ್ಚಾಗಿ ಅವರು ಪ್ರಯಾಣವನ್ನು ಮಾಡಿಕೊಂಡು ತಮ್ಮ ವ್ಯಾಪಾರ ಅಥವಾ ಅಧಿಕೃತ ಕೆಲಸಗಳನ್ನು ಇರ್ತದಲ್ಲ ಅದನ್ನು ಅವರು ಬೆನ್ನಟ್ಟಿ ಮಾಡ್ಕೊತಿರ್ತಾರೆ. ಬೆನ್ನಟ್ಟುವುದರಿಂದ ಅವುಗಳಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳ್ತದೆ ವೀಕ್ಷಕರು. ಇನ್ನು ವೀಕ್ಷಕರೇ, ಅತ್ಯಂತ ಅನುಕೂಲಕರ ಒಂದು ದಾರಿ ಅಂದರೆ ಆ ಒಂದು ಪ್ರಯಾಣದ ದಾರಿಯವರಿಗೆ ಈ ಒಂದು ಉತ್ತರ ದಿಕ್ಕಿನಲ್ಲಿ ಅಂತೇಳಿ ತೋರಿಸ್ತದೆ ವೀಕ್ಷಕರೇ. ಶ್ರೀ ಶೃಂಗೇರಿ ಶಾರದಾಂಬೆ ಜ್ಯೋತಿಷ್ಯರು. ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವರ್ಷೀಕರಣ, ಮಾಟಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ದೈವಿಕ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಶೇಕಡ 100ರಷ್ಟು ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9845745532. ಹಾಗಾಗಿ ಈ ಒಂದು ಉದ್ಯಮಗಳಲ್ಲಿ ಯಶಸ್ಸನ್ನು ಸೂಚಿಸ್ತದೆ ಅವರಿಗೆ. ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೂ ಸಹ ಒಂದು ಒಳ್ಳೆಯ ಸಂತೋಷದ ಒಂದು ರಜಾ ದಿನವನ್ನು ಕೂಡ ಹೊಂದುವ ಸಾಧ್ಯತೆ ಕಾಣ್ಬರ್ತಾ ಇದೆ ಅಂತೇಳಿ ತೋರಿಸ್ತದೆ ವೀಕ್ಷಕರೇ. ಹಾಗಾಗಿ ಈ ರೀತಿಯಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಈ ರೀತಿ ಫಲವನ್ನು ಕೊಡ್ತಾ ಇದೆ ವೀಕ್ಷಕರೇ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ಕನ್ನಡ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದ.